ನೋಡು ಕುಸುಮ, ಒಳ್ಳೇದಾಯ್ತು ನೀನ್ ಬಂದಿದ್ದು. ಅನ್ನ ಮುಹೂರ್ತ ಆದ್ಮೇಲೆ ಸಾಕಷ್ಟು ತಯಾರಿ ಮಾಡ್ಬೇಕಾಗುತ್ತೆ. ಊರಿನ ಹೆಂಗಸ್ರೆಲ್ಲ ಬರ್ತಾರೆ, ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ಬೇಕು, ಸತ್ಕಾರ ಮಾಡ್ಬೇಕು. ನೀವ್ ಏನೆಲ್ಲ ಹೇಳ್ತಿರೋ ಅದನ್ನೆಲ್ಲ ಮಾಡ್ತೀನಿ ನಾನು. ಕುಸುಮ, ನೀನ್ ಬಂದಿದ್ರಿಂದ ಖುಷಿ ಆಯ್ತು ನೋಡು. ಮತ್ತೆಲ್ಲ ಹೇಗ್ ನಡೀತಿದೆ ಅಲ್ಲಿ? ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ? ನಾನು ಮತ್ತೆ ಇವರು ಇಬ್ಬರೇ ಇರೋದು ಮನೆಯಲ್ಲಿ. ಇವರು ದಿನ ಪೂರ್ತಿ ಹೊಲದ ಕಡೆ ಹೋಗ್ತಾರೆ, ನಾನು ಮನೆ ಕೆಲಸ ಮಾಡ್ತೀನಿ, ಸಂಜೆ ವಾಪಸ್ ಬರ್ತಾರೆ. ಊಟ ಆಯ್ತು ಅಂದ್ರೆ ದಿನ ಮುಗ್ದ ಹಾಗೇನೆ. ಹೀಗೆ ದಿನ ಕಳೀತಾ ಇದೆ. ನಿನ್ಗೋಸ್ಕರ ಎಷ್ಟೊಂದು ಉಪವಾಸ ವನವಾಸ ಎಲ್ಲ ಮಾಡಿದ್ದೀನಿ, ಆದ್ರೆ ಈಗ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ನೋಡು. ಕುಸುಮ, ಈ ಅನ್ನ ಮುಹೂರ್ತ ಮುಗಿಲಿ, ನಂತರ ನಿನ್ನ ಮಾಮಾವ್ರ ಹತ್ರ ದರ್ಶನ ಕರ್ಕೊಂಡು ಹೋಗ್ತೀನಿ. ಆಗ ಮುಂದಿನ ವರ್ಷ ನಿನ್ ಮನೇಲೂ ಮಗು ಬರುತ್ತೆ, ನೋಡ್ತಾ ಇರು. ಯಾರ್ಯಾರ್ ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡಿದ್ವಿ ನಾವು. ಇಲ್ಲಿಗ್ ಬರೋಕ್ ಮುಂಚೆ ದೇವಿಗೆ ಹರಕೆ ಕೂಡ ಹೊತ್ಕೊಂಡ್ ಬಂದಿದೀವಿ. ಅಯ್ಯೋ, ಮಾಮ ಅಂದ್ರೆ ದೇವ್ರು, ಯಾವತ್ತು ಭೇಟಿ ಮಾಡಿಲ್ವಾ ನೀನು? ಮದ್ವೆ ಆದ ನಂತರ ಒಂದ್ಸಾರಿ ಹೋಗಿ ದೇವ್ರ ದರ್ಶನ ಪಡೆಯೋಕೆ. ಚೆನ್ನಾಗಿ ನಡೀತಾ ಇದೆ? ಹೌದೌದು, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಿನ್ನ ಬಗ್ಗೆ ಹೇಳು, ನಿನ್ ಜೀವನ ಹೇಗ್ ನಡೀತಾ ಇದೆ? ಪರವಾಗಿಲ್ಲ. ಹೊಲದಲ್ಲಿ ಏನ್ ಹಾಕಿದ್ಯಾ? ಜೋಳ ಹಾಕಿದ್ದೀನಿ. ಮಳೆ ಎಲ್ಲ ಚೆನ್ನಾಗಿದ್ಯಾ? ಹೌದು. ನೀನ್ ಬಂದಿದ್ರಿಂದ ಸಂತೋಷ ಆಯ್ತು ನೋಡು. ನಾವ್ ಅಂದ್ಕೊಂಡಿದ್ದೀನಿ ನೀನ್ ಬರ್ತೀಯೋ ಇಲ್ವೋ ಅಂತ. ಬರ್ದೆ ಹೇಗಿರ್ತೀನಿ ಹೇಳು. ಬನ್ನಿ, ನೀವು ಮಾತಾಡ್ತಾ ಕೂತ್ಕೊಳ್ಳಿ, ನಾನ್ ಬಂದೆ. ಸರಿ. ರೀ, ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ, ಅದು ಬಾಳು ಮಾಮ ಅಂತಿದಾರಲ್ವಾ, ಅದೇ ನಾವು ಮದ್ವೆ ಆದಾಗ ಅವ್ರ ದರ್ಶನ ಪಡೆಯೋಕ್ ಹೋಗಿದ್ವಲ್ಲ ಅವ್ರು. ಹೌದೌದು. ಅತ್ತೆ ಹೇಳ್ತಾ ಇದ್ರು ಅನ್ನ ಮುಹೂರ್ತ ಆದ ನಂತರ ನಾವು ಅವ್ರ ದರ್ಶನಕ್ ಹೋಗೋಣ ಅಂತ. ಅಯ್ಯೋ, ಇಲ್ ಬಂದಾಗ್ಲೂ ಕೂಡ ನಿನ್ ತಲೆಲ್ ಅದೇ ಓಡ್ತಾ ಇದೀಯಾ? ಅಯ್ಯೋ, ಈಗ್ಲಾದ್ರೂ ಸ್ವಲ್ಪ ಸುಮ್ನೆ ಇರು. ಇವ್ರಿಗೆ ಒಳ್ಳೇದಾಗಿದ್ದೆಲ್ಲ ಬಾಳು ಮಾಮ ಅವರಿಂದಾನೆ ಅಲ್ವಾ, ಅಂದ್ಮೇಲೆ ನಾನ್ ಹೇಗ್ ಸುಮ್ನೆ ಇರ್ಲಿ? ಅಯ್ಯೋ, ಇಷ್ಟೊಂದ್ ದಿವಸ ಆದ ನಂತರ ಇಲ್ಲಿಗ್ ಬಂದಿದೀವ್ ನಾವು. ನೀನು ಹೀಗೇನೆ ಆಡ್ತಾ ಇದ್ರೆ ಜನರು ನಮ್ಮನ್ ನೋಡಿ ಆಡ್ಕೋತಾರೆ. ಇದ್ರ ಹೊರತಾಗಿಯೂ ಸಾಕಷ್ಟು ಕೆಲಸ ಇದೆ ಮಾಡೋಕೆ, ಅದನ್ ಮಾಡು ನೀನು. ರೀ, ನಿಮ್ಗೆ ಏನ್ ಅನಿಸ್ತಿದೆ, ನಾನು ಏನು ಕೆಲಸ ಮಾಡಲ್ಲ ಅಂತಾನ? ನಾನ್ ನಿಮ್ಗೆ ಹೇಳೋಣ ಅಂತ ಬಂದೆ ಅಷ್ಟೇ. ನಾವು ಇಲ್ಲಿಗೆ ಅನ್ನ ಮುಹೂರ್ತಕ್ಕೆ ಬಂದಿದೀವಿ, ಅದಾದ್ಮೇಲೆ ನೋಡೋಣ ಹೋಗ್ಬೇಕೋ ಬೇಡವೋ ಅಂತ. ಅದೆಲ್ಲ ನನಗ್ ಗೊತ್ತಿಲ್ಲ. ನಾನ್ ಬಾಳು ಮಾಮ ಅವ್ರನ್ನ ಭೇಟಿ ಮಾಡೋಕ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ. ಅಯ್ಯೋ, ತಲೆಗಿಲ್ಲ ಕೆಟ್ಟಿದ್ಯಾ ನಿನಗೆ? ಹೀಗೆ ಕಾಡ್ತೀಯ ನೀನು? ಒಂದ್ಸರಿ ಹೋಗ್ಬೇಕು ಅಂತ ಹೇಳದ್ನಲ್ವಾ. ಸರಿ, ಹೋಗೋಣ ನಾವು.
ಸರಿ, ಈಗ ಮಳೆ ಆಗಿದೆ ಅಲ್ವಾ, ಎಲ್ರು ಬಿತ್ತನೆ ಮಾಡಿ. ಈಗ ತಿರ್ಗ ಈ ಮಳೆ ನಿಲ್ಬಹುದು ಮತ್ತೆ ಬರ್ಬಹುದು, ಅದಕ್ಕೆ ಮಳೆ ನಿಲ್ಲೋದ್ರ ಒಳಗಡೆ ಹೊಲದಲ್ಲಿ ಬಿತ್ತನೆ ಮಾಡ್ಕೊಳ್ಳಿ. ಈ ವರ್ಷ ಮಳೆ ಬೆಳೆ ಚೆನ್ನಾಗಿದೆ ಅಲ್ವಾ, ಏನ್ರ ಮಾಮ? ದೃಷ್ಟಿ ಬಳದ ಎಸ್ತಿದ್ದೀನಿ, ಕುರಿಗಳಿಗೆ ಬೇಗನೆ ಹುಷಾರಾಗ್ತಾವ ನೋಡಿ. ಸರಿ ಕುಲಕರ್ಣಿ, ಎಷ್ಟಣ ಕೊಡ್ಬೇಕು ನಾನು? ಅಯ್ಯೋ, ಈ ಹಣ ಏನಕ್ಕೆ? ಅಯ್ಯೋ, ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ನೀನು, ಅಂದ್ಮೇಲೆ ನಿನಗೇನಾದ್ರೂ ಕೊಡ್ಬೇಕಲ್ವಾ ನಾನು? ಔಷಧಿ ಕೊಟ್ಟು ಸರಿ ಹೋಗೋ ಕಾಯಿಲೆ ಅಲ್ಲ ಇದು, ಅದಕ್ಕೆ ನಿನ್ನ ಕರೆಸಿರೋದಲ್ವಾ? ಹಾ, ಮಾಮ ಯಾವ ಕೆಲ್ಸ ಬೇಕಾದ್ರೂ ಇರ್ಲಿ, ನಾನ್ ನಿಮ್ ಕೆಲ್ಸ ಮಾಡ್ತೀನಿ, ನನ್ನ ಹತ್ರ ಹೇಳಿ ಅಷ್ಟೇ. ತಗೋ. ಬೇಡ ಬೇಡ ಮಾಮ. ಏ, ತಗೋ ಅಂತಿದ್ದೀನಲ್ವಾ ನಾನು, ತಗೋ. ಸರಿ, ರಘು, ಕುರಿಗಳಿಗೆ ಯಾವಾಗ ಹುಷಾರಾಗುತ್ತೆ ಅಂತ ತಿಳಿಸು ನನಗೆ. ತುಂಬಾ ಒಳ್ಳೆ ಉಪಾಯ ಮಾಡಿದ್ದೀನಿ ನಾನು. ಸರಿ. ಏ ಕುಲಕರ್ಣಿ, ನೀನು ಉಪಾಯ ಮಾಡಿದ್ದೆ ಅಂದ್ಮೇಲೆ ಅದು ಸಾದಾ ಸೀದಾ ಇರುತ್ತಾ? ಹಾ, ಬರ್ಲ ಮಾಮ, ಅಲ್ಲಿ ಮನೆ ಹತ್ರ ಕೂಡ ಜನರು ಕಾಯ್ತಾ ಇರ್ತಾರೆ. ಸರಿ, ಹೊರಡು ಹೊರಡು. ಕುಲಕರ್ಣಿ ಈ ಸಾರಿ ಬದಲಾಗಿದ್ದಾನೆ. ಓ ಹೌದಾ, ಏನಾಯ್ತು? ಮಾಮ, ನೀವು ಅವನನ್ನ ಬರೋಕ್ ಹೇಳಿದ್ದಕ್ಕೆ ಅವನಿಗೆ ಅನಿಸ್ತಾ ಇದೆ ನಿಮ್ಗಿಂತ ಜಾಸ್ತಿ ತಿಳಿದಿದೆ ಅವನಿಗೆ ಅಂತ. ಹೋಗ್ಲಿ ಬಿಡು, ಪರವಾಗಿಲ್ಲ. ಕುರಿಗಳಿಗೆ ಮೈ ಹುಷಾರಾಯ್ತು ಅಂದ್ರೆ ಹೇಳು. ಹಾ ಸರಿ. ರಘು, ದತ್ತು, ಹಾ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಏನಾಯ್ತು ಮಾಮ? ಏನೂ ಆಗಿಲ್ಲ. ಮಾಮ, ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ? ನಿಮ್ಗೇನ್ರು ಎಲ್ಲಾನು ವಿವರವಾಗಿ ಹೇಳ್ಬೇಕಾ? ಹಾ, ಕೆಲ್ಸ ಇದೆ ನನಗೆ. ತಪ್ಪಾಯ್ತು ಮಾಮ. ಹ್ಮ್, ನೀವು ಜಾಗದಲ್ಲೇ ಇರಿ, ಇಲ್ಲಿ ಇರೋ ಕೆಲ್ಸಗಳನ್ನ ಮುಗಿಸ್ಕೊಳ್ಳಿ, ಮತ್ತೆ ಕುರಿಗಳ ಕಡೆ ಗಮನ ಇಟ್ಟಿರಿ. ಹಾ, ಆದ್ರೆ ಮಾಮ, ಜಾಗಕ್ಕೆ ಯಾರಾದ್ರೂ ಬಂದು ಮಾಮ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ಏನ್ ಹೇಳ್ಬೇಕು ಅಂದ್ರೆ, ಹೇಳಿದ್ರಾಯ್ತು ಮಾಮ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಅಂತ. ಹಾ ಸರಿ ಮಾಮ. ರಘು, ಹಾ, ಮಾಮ ಎಲ್ಲಿ ಹೋಗಿರ್ಬಹುದು? ದತ್ತು, ತಲೆಗಿಲೆ ಕೆಟ್ಟಿದ್ಯಾ ನಿನಗೆ?
ನನಗೆ ಹೇಗ್ ಗೊತ್ತಿರುತ್ತೆ ಮಾಮ ಎಲ್ಲೋಗಿದ್ದಾರೆ ಅನ್ನೋದು? ಏನಾದ್ರೂ ಕೆಲ್ಸ ಇರಬೇಕು ಅವ್ರಿಗೆ. ಅಯ್ಯೋ ಹಾಗಲ್ಲ, ಮಾಮ ದಿಢೀರ್ ಅಂತ ಆಚೆ ಹೋದ್ರಲ್ವಾ, ಅದಕ್ಕೆ ಕೇಳ್ದೆ. ಹಾ, ಹೀಗೆ ಏನೇನೋ ಕೇಳೋ ಕೇಳಿ ಒಂದಿನ ಮಾಮ ಅವರಿಂದ ಲಾಠಿ ಎಡ್ತಿಂತೀಯ ನೀನು. ನಡಿ, ತುಂಬಾ ಕೆಲ್ಸ ಇದೆ.